ಸಲಿಂಗ ವಿವಾಹ ವಿಚಾರ ಸಂಸತ್ತಿನ ವ್ಯಾಪ್ತಿಗೆ ವ್ಯಾಪ್ತಿಗೆ ಬರುವ ಹಿನ್ನೆಲೆ ಅದಕ್ಕೆ ಮಾನ್ಯತೆ ನೀಡುವ ಬಗ್ಗೆ ಸಂಸತ್ತು ನಿರ್ಧರಿಸಬೇಕು ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅಂತ ಕೇಂದ್ರ ಸರ್ಕಾರದ ಪರ ಸಾಲಿಟರಿ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ ಒಂದು ವೇಳೆ ವಿಚಾರಣೆ ನಡೆಸುವುದಾದರೆ ಅರ್ಜಿ ಸಿಂಧುತ್ವದ ಬಗ್ಗೆ ಮೊದಲು ವಿಚಾರಣೆ ನಡೆಯಬೇಕು ಅಂತ ಅವರು ಆಗ್ರಹಿಸಿದರು ಸಲಿಂಗ ವಿವಾಹಗಳ ಕಾನೂನಿನ ಮಾನ್ಯತೆ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದಲ್ಲಿ ವಿಚಾರಣೆ ಆರಂಭವಾಗಿದೆ ವಿಚಾರಣೆ ವೇಳೆ ವಾದ ಆರಂಭಿಸಿದ ಸಾಲಿಟರಿ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತು ಸಲಿಂಗ ವ್ಯಕ್ತಿಗಳು ಲೈಂಗಿಕ ಸಂಬಂಧ ಹೊಂದುವುದನ್ನು ಭಾರತೀಯ ಕುಟುಂಬ ಘಟಕದ ಪರಿಕಲ್ಪನೆಗೆ ಹೋಲಿಸಲಾಗುವುದಿಲ್ಲ ಎಂದರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮೊದಲು ನಾವು ಅರ್ಜಿದಾರರ ವಾದವನ್ನು ಆಲಿಸುತ್ತೇವೆ ಆ ಬಳಿಕ ಮುಂದಿನ ಸಂಗತಿಗಳ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ತಿರುಗೇಟು ನೀಡಿದರು ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲರು ಒಬ್ಬರ ಆಯ್ಕೆಯ ವ್ಯಕ್ತಿಯನ್ನ ಮದುವೆ ಆಗುವ ಹಕ್ಕನ್ನ ನಾಗರಿಕರಿಗೂ ವಿತರಿಸಬೇಕು ಅಂತ ವಾದ ಮಂಡಿಸಿದ್ರು ಎಲ್ ಜಿ ಬಿ ಟಿ ಅಂತ ಏನ್ ಕರಿತೀವಿ ಈ ಮಂಗಳ ಮುಖ್ಯರಾಗಿರ್ಬೋದು ಅಥವಾ ಸಲಿಂಗ ಏನು ಒಂದೇ ಏನಂತ ಅದಕ್ಕೆ ಒಂದೇ ಮೇಲು ಫಿಮೇ ಮೇಲು ಮೇಲ್ ಮದುವೆ ಆಗೋದು ಫೀಮೇಲ್ ಫೀಮೇಲ್ ಮದುವೆ ಆಗೋದು ಗಂಡು ಗಂಡು ಮದುವೆ ಹೆಣ್ಣು ಹೆಣ್ಣು ಮದುವೆ ಆಗೋ ವಿಚಾರವನ್ನು ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಇದು ಕಾನೂನು ಮಾನ್ಯತೆ ಇದೆ ಕೆಲವೊಂದಿಷ್ಟು ದೇಶಗಳಲ್ಲಿ ಸಲಿಂಗ ವಿವಾಹಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಭಾರತದಲ್ಲೂ ಕೂಡ ದೊಡ್ಡ ಮಲ್ ಚರ್ಚೆ ಆಗ್ತಿದೆ ಎರಡು ದಿನದಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತಾನೆ ಇದು ಮುಂದುವರಿತಾ ಇದೆ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದೆ ಡೈರೆಕ್ಟ್ ಆಗಿ ನಮಗೆ ಮಾನ್ಯತೆ ಇಲ್ಲ ಇದಕ್ಕೆ ಅಂತ ಮುಸ್ಲಿಂ ಸಮುದಾಯ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ ಕ್ರೈಸ್ತ ಸಮುದಾಯ ಕೂಡ ವಿರೋಧ ವ್ಯಕ್ತಪಡಿಸಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ಸಮುದಾಯದವರು ಎಲ್ಲ ಅಫಿಡೇವಿಟ್ ಕೊಟ್ಟಿದ್ದಾರೆ ಭಾರತದಲ್ಲಿ ಯಾರು ಕೂಡ ಇದಕ್ಕೆ ಮಾನ್ಯತೆ ಕೊಡಬೇಕು ಅಂತ ಯಾವ ಸಮುದಾಯ ಕೇಳ್ತಾ ಇಲ್ಲ ಆದ್ರೆ ಕೆಲವೊಂದಿಷ್ಟು ಅರ್ಜಿದಾರ ಹಾಕಿದ್ದಾರೆ ಇದು ನಮ್ಮ ಹಕ್ಕು ಯಾರು ಮದುವೆ ಆಗಬೇಕು ನಮ್ಮ ಹಕ್ಕು ನಮ್ಗೆ ಕೊಡಿ ಅಂತ ಕೇಂದ್ರ ಸರ್ಕಾರದ ವಾದ ಅಂದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರಲ್ಲ ಇದು ಈ ಕಾನೂನು ಏನಿದ್ರು ನಾವೇ ಮಾಡ್ತೀವಿ ಸಂಸತ್ತಲ್ಲಿ ನಾವು ಮಾಡ್ತೀವಿ ನಮ್ಗೆ ಬಿಟ್ಕೊಡ್ಬಿಡಿ ಅಂತ ಕೇಳ್ತಾವೆ ಇನ್ನೂ ನಾಲ್ಕೈದು ದಿನ ವಾದ ಆಗ್ಬೋದು ಇದು ನೋಡೋಣ ತಲೆ ಮೇಲೆ ವಿಷಯಗಳು ನಾವು ನಮಗೆ ಕರ್ನಾಟಕದಲ್ಲಿ ಎಲೆಕ್ಷನ್ ಇದೆ ನಮಗೆ ದೊಡ್ಡದು ಎಲೆಕ್ಷನ್ ಈಗ ಬಟ್ ರಾಷ್ಟ್ರ ಮಟ್ಟದಲ್ಲಿ ಇಂಟ್ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಇವತ್ತು ಇವತ್ತು ಇಡೀ ಇಂಟರ್ ಚರ್ಚೆ ಆಗಿದ್ದು ಅಕ್ಕಿನ ಒಂದ್ ಐದ್ ಕೆಜಿ ಜಾಸ್ತಿ ಮಾಡ್ಬೇಕಾ ಸಿಲಿಂಡರ್ ಬೆಲೆ ನೂರು ರೂಪಾಯಿ ಕಡಿಮೆ ಮಾಡ್ಬೇಕಾ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಇಡೀ ದೇಶದ ನೂರ ಮೂವತ್ ಕೋಟಿ ಜನಕ್ಕೂ ಅಪ್ಲೈ ಆಗುತ್ತೆ ಸುದ್ದಿ ಇವ್ರು ಯಾರೋ ನೂರ ಮೂವತ್ ಕೋಟಿ ಜನದಲ್ಲಿ ಒಂದ್ ಮುನ್ನೂರ್ ಜನ ಗಂಡು ಗಂಡೆ ಮದುವೆ ಆಗೋರು ಒಂದ್ ಮುನ್ನೂರ್ ಜನ ಹೆಣ್ಣು ಹೆಣ್ಣು ಮದುವೆ ಆಗೋ ಸುದ್ದಿ ಇಟ್ಕೊಂಡು ಇಡೀ ದೇಶ ದೇಶ ಡಿವೈಟ್ ಮಾಡುತ್ತೆ ಅನ್ನೋದಾದ್ರೆ ಇದು ಕುತೂಹಲ ಅಲ್ಲ ಕೆಟ್ಟ ಕುತೂಹಲ ಇವೆಲ್ಲಾ ವಿಚಾರದಲ್ಲಿ ಇರ್ತವೆ ಇಲ್ಲ ಅಂತೇನಿಲ್ಲ ಡೀಸೆಲ್ ಪೆಟ್ರೋಲ್ ಅಡಿಗೆ ಅನಿಲ ಹ ಉದ್ಯೋಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇಡೀ ದೇಶಕ್ಕೆ ಲಾಭ ಲಾಭ ಆಗುತ್ತೆ ಈ ಗಂಡ್ ಗಂಡ್ ಮದ್ವೆ ಆಗದ ಎಣ್ಣೆಣ್ ಮದ್ವೆ ಆಗ ಚರ್ಚೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಟೈಮು ಇದಾಗ್ತಿದೆ ಮೀಡಿಯಾಗ್ ನೋಡ್ಬೇಕು ಡಿಬೇಟ್ ಅಯ್ಯೋ ಕತೆ ಸುದ್ದಿ ಒಂದು ಹೌದು ಅದ್ ಅಪ್ಲೈ ಆಗ್ಬೇಕಲ್ಲ ಯಾರ ಡೆಫಿನೆಟ್ಲಿ ಅದರ ಅದ್ರ ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಅಂತ ನೋಡ್ಬೇಕಲ್ಲ ಏನ್ ಹೇಳಕ್ ಕೊಟ್ಟಿದ್ದೀನಿ ನಾವು ಅದು ತಗೊಬಿಟ್ಟಿದ್ರೆ ಸುದ್ದಿನ